ಎಲ್ಲರಿಗೂ ನಮಸ್ಕಾರ. ಹೌದು, KVS ಕಡೆಯಿಂದ ಸರ್ಕಾರಿ ಶಿಕ್ಷಕರು ಸೇರಿದಂತೆ ಹಲವು ಹುದ್ದೆಗಳು, ಪ್ರಾಥಮಿಕ ಶಿಕ್ಷಕರು, ಗ್ರಂಥಪಾಲಕರು, ಸಹಾಯಕ ಅನುವಾದಕರು ಹಲವು ಹುದ್ದೆಗಳನ್ನ ಕರೆದಿದ್ದಾರೆ. ಈ 13,404 ಹುದ್ದೆಗಳನ್ನ ಕರೆದಿದ್ದಾರೆ. ನೋಡು, ವೇತನ ಶ್ರೇಣಿ ನೋಡ್ಬೋದು, 19,900 ರೂಪಾಯಿಂದ 78,800 ರೂಪಾಯಿ ಗಂಟ ಇದೆ. KVS ಕಡೆಯಿಂದ ಕರೆದಿರುವಂಥ ರೆಕ್ರೂಟ್ಮೆಂಟ್ ಇದು ನೋಡ್ಬೋದು. ಕೇಂದ್ರೀಯ ವಿದ್ಯಾಲಯ ಸರ್ಕಾರಿ ನೇಮಕಾತಿ 2022-23 ನೋಟಿಫಿಕೇಷನ್ನು. ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಮೇನ್ ಹೈಲೈಟ್ಸ್ಗಳನ್ನ ನಾನು ತಿಳಿಸ್ಕೊಡ್ತೀನಿ. ಜೊತೆಗೆ ನೀವೇನು ಮಾಡಬೇಕಪ್ಪ ಅಂದರೆ, ನಮ್ಮ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಈ ಅಫಿಷಿಯಲ್ ನೋಟಿಫಿಕೇಷನ್ ಸಿಗುತ್ತೆ, ಹಾಗೂ ಇದಕ್ಕೆ ಅಪ್ಲೈ ಮಾಡಬೇಕಾಗಿರೋ ಡೈರೆಕ್ಟ್ ಲಿಂಕು ಸಹ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ದಯವಿಟ್ಟು ಹೋಗಿ ಚೆಕ್ ಮಾಡಿ ನಂತರ ಅಪ್ಲಿಕೇಶನ್ನ ಸಲ್ಲಿಸ್ಬೋದಾಗಿರುತ್ತೆ. ನೀವು ನೋಡಿ, ಹುದ್ದೆಗಳ ಹೆಸರು ಹೀಗಿದೆ: ಪ್ರೈಮರಿ ಟೀಚರ್ಸು, ಪ್ರಾಂಶುಪಾಲರು, ಉಪ ಪ್ರಾಂಶುಪಾಲರು, ಅಸಿಸ್ಟೆಂಟ್ ಕಮಿಷನರು, ಪೋಸ್ಟ್ ಗ್ರ್ಯಾಜುಯೇಟ್ ಟೀಚರ್ಸು. ಪ್ರೈಮರಿ ಟೀಚರ್ಸು ಹುದ್ದೆಗಳ ಸಂಖ್ಯೆ ಇಲ್ಲೇ ಕೊಟ್ಟಿದ್ದಾರೆ ನೋಡಿ, 6,414 ಹುದ್ದೆಗಳು. ಅದಕ್ಕೆ ವೇತನ ಶ್ರೇಣಿ ಬಂದುಬಿಟ್ಟು 35,400 ಇರುತ್ತೆ. ಇದೇ ರೀತಿ ಎಲ್ಲ ಇದೆ, ನೀವು ನೋಟಿಫಿಕೇಷನಲ್ಲಿ ಫುಲ್ ಡೀಟೇಲ್ಸ್ ಸಿಗುತ್ತೆ, ಇದರನ್ನು ನೀವು ನೋಡ್ಬೋದು. ನೋಡಿ, ಒಂದು 10 ಟೈಪ್ ಹುದ್ದೆಗಳನ್ನ ಕರೆದಿದ್ದಾರೆ: ಪೋಸ್ಟ್ ಗ್ರ್ಯಾಜುಯೇಟ್ ಟೀಚರ್ಸು, ಟ್ರೈನ್ಡ್ ಗ್ರ್ಯಾಜುಯೇಟ್ ಟೀಚರ್ಸು, ಪ್ರೈಮರಿ ಟೀಚರ್ಸು, ಫೈನಾನ್ಸ್ ಆಫೀಸರು, ಅಸಿಸ್ಟೆಂಟ್ ಇಂಜಿನಿಯರಿಂಗು, ಅಸಿಸ್ಟೆಂಟ್ ಸೆಲೆಕ್ಷನ್ ಆಫೀಸರು, ಹಿಂದಿ ಅನುವಾದಕ, ಸೀನಿಯರ್ ಸೆಂಟರೇಟ್ ಅಸಿಸ್ಟೆಂಟು, ಜೂನಿಯರ್ ಸೆಕ್ರೆಟ್ರಿಯರ್ ಅಸಿಸ್ಟೆಂಟು, ಸ್ಟೋನೋಗ್ರಾಫರ್ ಗ್ರೇಡ್ 2, ಗ್ರಂಥಪಾಲಕ. ಇದಿಷ್ಟು ಹುದ್ದೆಗಳ ಟೈಪು. ನೀವು ಅದನ್ನು ನೋಟಿಫಿಕೇಷನಲ್ಲಿ ನೀವು ನೀಟಾಗಿ ನೋಡ್ಕೋಬೋದು. ನೋಟಿಫಿಕೇಷನ್ನ ಲಿಂಕು ಡಿಸ್ಕ್ರಿಪ್ಷನಲ್ಲಿದೆ, ಮರಿಬೇಡಿ. ದಯವಿಟ್ಟು ನೋಟಿಫಿಕೇಷನ್ನು, ಅದು ಅಫಿಷಿಯಲ್ ನೋಟಿಫಿಕೇಷನ್ ಆಗಿರುತ್ತೆ ಲಿಂಕು. ಯಾವುದೇ ರೀತಿ ಬೇರೆ ಯಾವುದು ಅನ್ಅಫಿಷಿಯಲ್ ನೋಟಿಫಿಕೇಷನ್ ಅಲ್ಲ, ಅಫಿಷಿಯಲ್ ಇದು ನೋಟಿಫಿಕೇಷನ್, ನೀವು ತೆಗೆದು ನೋಡ್ಬೋದು. ಈಗ ಹುದ್ದೆಗಳ ಸಂಖ್ಯೆ ಟೋಟಲ್ ಬಂದುಬಿಟ್ಟು 13,404 ಹುದ್ದೆಗಳು ಖಾಲಿ ಇವೆ. ವಯೋಮಿತಿ, ಆ ಹುದ್ದೆಗಳಿಗೆ ಯಾವ ವಯೋಮಿತಿ ಅನುಸರಿಸುತ್ತೆ ಅದು ನೋಟಿಫಿಕೇಷನಲ್ಲಿ ಕೊಟ್ಟಿದ್ದಾರೆ, ಅಲ್ಲಿ ನೀವು ತಿಳ್ಕೋಬೋದು. ವಯೋಮಿತಿ ಸಡಿಲಿಕೆ ಬಂದುಬಿಟ್ಟು OBC ವರ್ಗದವ್ರಿಗೆ 3 ವರ್ಷ ಇರುತ್ತೆ, SC ST ಅವ್ರಿಗೆ 5 ವರ್ಷ, PWD ಅವ್ರಿಗೆ 10 ವರ್ಷ. ಅಲ್ಲಿ ಕೊಟ್ಟಿರುವಂಥ ಇದಕ್ಕಿಂತ ಒಂದು ಸ್ವಲ್ಪ ಕನ್ಸೆಷನ್ ಇರುತ್ತೆ. ವಿದ್ಯಾರ್ಹತೆ ಆ ಹುದ್ದೆಗೆ ಸಂಬಂಧಪಟ್ಟಂತೆ ನೋಟಿಫಿಕೇಷನಲ್ಲಿರುತ್ತೆ, ಅದನ್ನು ನೀವು ಓದಿ ತಿಳ್ಕೋಬೇಕಾಗುತ್ತೆ. ಇನ್ನು ಅರ್ಜಿ ಆಯ್ಕೆ ವಿಧಾನ ಯಾವ ರೀತಿ ಇರುತ್ತೆ ಅಂದರೆ ನೋಡ್ಬೋದು. ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆ, ಕೌಶಲ್ಯ ಪರೀಕ್ಷೆ, ಸಂದರ್ಶನ ಹಾಗೂ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ನಡೆಸಿ ಅವುಗಳಲ್ಲಿ ಉತ್ತೀರ್ಣ ಹೊಂದಿದ ಅಭ್ಯರ್ಥಿಗಳನ್ನು ಹುದ್ದೆಗೆ ಆಯ್ಕೆ ಮಾಡಲಾಗುವುದು. ಹೆಚ್ಚಿನ ವಿವರಗಳನ್ನು ಕೆಳಗಿನ ನೋಟಿಫಿಕೇಷನ್ನಲ್ಲಿ ನೀಡಲಾಗಿದೆ. ಮಾಮೂಲಿ ಇದ್ರ ಟೆಸ್ಟ್ ಇರುತ್ತೆ, ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಹಾಗೂ ಕಂಪ್ಯೂಟರ್ ಆಧಾರಿತ ಪರೀಕ್ಷೆಯನ್ನು ನಡೆಸ್ತಾರೆ. ಅರ್ಜಿ ಸಲ್ಲಿಸುವ ವಿಧಾನನೂ ಕೂಡ ನೀವು ನೋಡ್ಬೋದು. ಅಭ್ಯರ್ಥಿಯು ಈ ಪೋಸ್ಟ್ನ ಕೊನೆಯಲ್ಲಿ ನೀಡಲಾಗಿರುವ ಅಂದರೆ ನಾನು ಅಪ್ಲೈ ಲಿಂಕ್ನೂ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಅದು ನಿಮ್ಮನ್ನ KVS ವೆಬ್ಸೈಟ್ಗೆ ಕರ್ಕೊಂಡೋಗುತ್ತೆ. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ KVS ವೆಬ್ಸೈಟ್ ಓಪನ್ ಆಗುತ್ತೆ. ಬಳಿಕ ಅಲ್ಲಿ ನೀವು ಏನು ಮಾಡಬೇಕಪ್ಪ ಅಂದರೆ ಸಂಬಂಧಿಸಿದ ನೋಟಿಫಿಕೇಷನನ್ನು ತೆರೆದು ಆನ್ಲೈನ್ ಅರ್ಜಿಯನ್ನು ಭರ್ತಿ ಮಾಡಲು ಶುರು ಮಾಡಬೇಕು. ಮೊಬೈಲ್ ಸಂಖ್ಯೆ, ಇಮೇಲ್ ID ನಮೂದಿಸಬೇಕು. ಅರ್ಜಿ ಸಲ್ಲಿಸಲು ಕೆಳಗೆ ನೀಡುವ ಎಲ್ಲ ಮಾಹಿತಿಗಳನ್ನು ಭರ್ತಿ ಮಾಡಿ ಕೆಳಗೆ ಕೇಳಲಾಗಿರುವ ದಾಖಲೆಗಳೊಂದಿಗೆ ಅರ್ಜಿಯನ್ನು ಸಲ್ಲಿಸಿ. ಅರ್ಜಿಯೊಂದಿಗೆ ಅಪ್ಲೋಡ್ ಮಾಡಬೇಕಾದ ದಾಖಲೆಗಳ ವಿವರವನ್ನು ಅಧಿಸೂಚನೆಯಲ್ಲಿ ನೀಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಅಧಿಸೂಚನೆಯಲ್ಲಿ ನೋಟಿಫಿಕೇಷನ್ನ ನೋಡಿ ಅಂತ ಹೇಳಿದರೆ. ಇಲ್ಲಿ ಅರ್ಜಿ ಶುಲ್ಕ ಇಲ್ಲಿ ನೋಡ್ಬೋದು ನೀವು. ಪ್ರೈಮರಿ ಟೀಚರ್ಸ್ಗೆ 1,500, ಪ್ರಾಂಶುಪಾಲರ್ಗೆ 2,300, ಉಪ ಪ್ರಾಂಶುಪಾಲರ್ಗೆ 2,300, ಅಸಿಸ್ಟೆಂಟ್ ಕಮಿಷನರ್ಗೆ 2,300, ಪೋಸ್ಟ್ ಗ್ರ್ಯಾಜುಯೇಟ್ ಟೀಚರ್ಗೆ 1,500, ಟ್ರೈನ್ಡ್ ಎಜುಕೇಟ್ ಟೀಚರ್ಸ್ಗೆ 1,500, ಪ್ರೈಮರಿ ಟೀಚರ್ಗೆ 1,500, ಫೈನಾನ್ಸ್ ಆಫೀಸರ್ಗೆ 1,500, ಅಸಿಸ್ಟೆಂಟ್ ಇಂಜಿನಿಯರ್ಗೆ 1,500, ಅಸಿಸ್ಟೆಂಟ್ ಸೆಲೆಕ್ಷನ್ ಆಫೀಸರ್ಗೆ 1,500, ಹಿಂದಿ ಅನುವಾದಕರಿಗೆ 1,500, ಸೀನಿಯರ್ ಸೆಕ್ರೆಟ್ರಿಯೇಟ್
ಅಸಿಸ್ಟೆಂಟ್ಗೆ 1200, ಜೂನಿಯರ್ ಸೆಕ್ರೆಟರಿಯರ್ ಅಸಿಸ್ಟೆಂಟ್ಗೆ 1200, ಸ್ಟೋನೋಗ್ರಾಫರ್ ಟೂ ಗ್ರೇಡ್ ಟೂ ಹುದ್ದೆಗೆ 1200 ರೂಪಾಯಿ ಹಾಗೂ ಗ್ರಂಥಪಾಲಕನಿಗೆ 1500 ರೂಪಾಯಿ ಅರ್ಜಿ ಶುಲ್ಕ ಇದ್ದೇ ಇರುತ್ತೆ. ಅರ್ಜಿ ಶುಲ್ಕ ಪಾವತಿಸುವ ವಿಧಾನ, ಅಭ್ಯರ್ಥಿಗಳು ಶುಲ್ಕವನ್ನು ಆನ್ಲೈನಲ್ಲಾದ್ರೂ ಕಟ್ಬೋದು, ನೆಟ್ ಬ್ಯಾಂಕಿಂಗಲ್ಲಾದ್ರೂ ಕಟ್ಬೋದು, ಡೆಬಿಟ್ ಕಾರ್ಡ್ ಮೂಲಕ ಪಾವತಿಸಬೇಕು. ಅರ್ಜಿ ಸಲ್ಲಿಸಲು ಆ ಪ್ರಾರಂಭ ದಿನಾಂಕ 5/12/2022, ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ 26/12/2022 ಗಂಟೆ ಇರುತ್ತೆ. ಅಧಿಸೂಚನೆ ಮತ್ತು ಅರ್ಜಿ ಸಲ್ಲಿಸೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ದಯವಿಟ್ಟು ಹೋಗಿ ಚೆಕ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.